ನಮಸ್ಕಾರ ವೀಕ್ಷಕರೇ, ಸೂಪರ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಡಿ ಎಂ ಎಲ್ ಮುರುಗಿ. ಇಂದು ನಾವು ಪಟ್ಟದಕಲ್ಲಿನಲ್ಲಿ ಇರತಕ್ಕಂಥ ಐತಿಹಾಸಿಕ ಸ್ಮಾರಕಗಳ ಸಮಗ್ರ ಮಾಹಿತಿಯನ್ನು ಕುರಿತು ಒಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಆ ಎಲ್ಲ ಸಮಗ್ರವಾದಂತಹ ಮಾಹಿತಿಗಳನ್ನು ಹೇಳೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಇಲ್ಲಿ ಅನೇಕ ವರ್ಷಗಳಿಂದ ಒಂದು ಗೈಡಾಗಿ ಅವರು ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಶಿವಾನಂದ ಅಂತ ಹೇಳಿ. ಸರ್, ನಮಸ್ಕಾರ. ಇಲ್ಲೇ ಇರತಕ್ಕಂಥ ಒಂದು ಐತಿಹಾಸಿಕ ಸ್ಮಾರಕಗಳ ಸಮಗ್ರ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡೋ ನಿಟ್ಟಿನಲ್ಲಿ ಒಂದು ನಮಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಓಕೆ ಸರ್. ಸರ್ ನೋಡಿ, ನೀವು ಬಂದಂಥ ಈ ಐತಿಹಾಸಿಕ ಸ್ಥಳದ ಹೆಸರು ಸರ್ ಇವಾಗ ಪಟ್ಟದಕಲ್ಲು ಅಂತ. ಈ ಪಟ್ಟದಕಲ್ಲು ಗ್ರಾಮಕ್ಕೆ ಇಲ್ಲಿ ಸರ್ ಶಾಸನ ಹೆಸರು ಬೇರೆ ಬೇರೆ ಉಲ್ಲೇಖ ಆಗಿತ್ತು. ಈ ಗ್ರಾಮದ ಮೊದಲ ಹೆಸರು ಕಿಶುವಳಲು, ರಕ್ತಪುರ, ಹಮ್ಮೀರಪುರ ಅಂತ. ನಂತರ ಇದಕ್ಕೆ ಪಟ್ಟದಕಲ್ಲು ಅಂತ ನಾಮಕರಣ ಆಗಿದೆ. ಪಟ್ಟದಕಲ್ಲು ಅಂತ ಕೂಡ ಯಾಕೆ ಕರೀತಾರೆ ಸರ್ ಅಂದರೆ, ಇದೇ ಜಾಗದಲ್ಲಿ ಚಾಲುಕ್ಯ ರಾಜರಿಗೆ ಪಟ್ಟಾಭಿಷೇಕ ಮಾಡ್ತಿದ್ರು. ಯಾಕೆ ರಾಜರಿಗೆ ಪಟ್ಟಾಭಿಷೇಕ ಮಾಡೋ ಜಾಗ ಸರ್ ಪಟ್ಟದಕಲ್ಲು. ಮತ್ತು ಇದೇ ಜಾಗದಲ್ಲಿ ಪಟ್ಟಾಭಿಷೇಕ ಯಾಕೆ ಮಾಡ್ತಿದ್ರು ಸರ್ ಅಂದರೆ, ಇದು ಪವಿತ್ರವಾದ ಸ್ಥಳ ಅಂತ ಕೂಡ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಯಾಕೆ ಸರ್, ಇಲ್ಲಿ ನಮಗೆ ನದಿ ಕಾಣುತ್ತೆ ಮಲಪ್ರಭ ನದಿ. ಈ ಮಲಪ್ರಭ ನದಿಯ ವಿಶೇಷ ಏನಂದರೆ, ಈ ಜಾಗದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುತ್ತೆ ಉತ್ತರವಾಹಿನಿ. ಯಾಕೆ ಪುರಾಣದಲ್ಲಿ ಹೇಳ್ತಾರೆ ಉತ್ತರವಾಹಿನಿಗೆ ಇರ್ತಕ್ಕಂಥ ನದಿಯ ಪ್ರದೇಶ ಪವಿತ್ರವಾದದ್ದು, ನಾವಿಲ್ಲಿ ಪಟ್ಟಾಭಿಷೇಕವನ್ನು ಮಾಡಿಕೊಂಡರೆ ನಮಗೆ ಯುದ್ಧದಲ್ಲಿ ಸೋಲಾಗುವಂಥ ನಂಬಿಕೆ ರಾಜರಿಗೆ. ಅವರು ಇಲ್ಲಿ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಅವ್ರ ರಾಜಧಾನಿಯಾದ ವಾತಾಪೆಯಲ್ಲಿ ರಾಜಾಭರು ಮಾಡ್ತಿದ್ರು. ಬಾದಾಮಿಗೆ ವಾತಾಪೆ ಅಂತ ಪ್ರಾಚೀನ ಹೆಸರು. ಚಾಲುಕ್ಯರ ಆಡಳಿತ ಕೇಂದ್ರ ಸರ್ ಬಾದಾಮಿ, ರಾಜಧಾನಿ ಅದೇ ಆಡಳಿತ ಕೇಂದ್ರ. ಐಹೊಳೆ ನೋಡ್ತಾರೆ, ಐಹೊಳೆ ವ್ಯಾಪಾರ ಕೇಂದ್ರ. ಇದು ಪಟ್ಟದಕಲ್ಲು ಸಂಸ್ಕೃತಿ ಕೇಂದ್ರ ಅಂತ. ಮತ್ತು ರಾಜರಿಗೆ ಪಟ್ಟಾಭಿಷೇಕ ಮಾಡೋ ಜಾಗ ಪಟ್ಟದಕಲ್ಲು ಅಂತ. ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ದೇವರು ಸರ್ ಶಿವದೇವಾಲಯ. ಪೂರ್ವದಲ್ಲಿ ಸರ್ ಚಾಲುಕ್ಯರ ವೈಷ್ಣವರು, ವಿಷ್ಣುವಾರ್ಧಕರು. ಅವ್ರೇನು ಮಾಡ್ತಾರೆ, ಏಳನೇ ಶತಮಾನದಲ್ಲಿ ಶೈವರು ಆಗ್ತಾರೆ. ಶೈವರಾದ ನಂತರ ಇವೆಲ್ಲ ದೇವಾಲಯ ಶಿವದೇವಾಲಯ ಕಟ್ಟಿದ್ದಾರೆ. ಮತ್ತು ಎಲ್ಲ ದೇವಲು ಸರ್ ಶಿವಲಿಂಗ ಇದೆ ಇವತ್ತು ಕೂಡ ನೋಡಲಿಕ್ಕೆ. ಆದರೆ ಪೂಜೆ ಆಗೋದು ವಿರೂಪಾಕ್ಷ ಒಂದೇ ಸರ್ ಮೇನ್ ಟೆಂಪಲ್. ಅದು ವಿರೂಪಾಕ್ಷ ದೇವಾಲಯ ಚೆನ್ನಾಗಿದೆ, ಪೂಜೆ ಆಗುತ್ತೆ. ಈ ಒಂದಿಷ್ಟು ದೇವಾಲಯ ಭಿನ್ನ ಆಗಿದೆ, ಅದಕ್ಕೆ ಪೂಜೆ ಆಗಲ್ಲ. ಮತ್ತು ಇವೆಲ್ಲ ದೇವಾಲಯ ಸರ್ ಶಿಖರಗಳಿವೆ, ಎಲ್ಲ ಶಿಖರ. ನಾವು ದೇವಾಲಯಕ್ಕೆ ಶಿಖರ ಬೇರೆ, ಗೋಪುರ ಬೇರೆ ಅಂತ ಹೇಳ್ತೀವಿ. ಗೋಪುರ ಅಂತ ಯಾವುದಕ್ಕೆ ಇರ್ತೀವಿ ಸರ್, ಎಂಟ್ರೆನ್ಸ್ ಗೇಟ್ಗೆ ಇರುತ್ತೆ ಮಹಾದ್ವಾರಕ್ಕೆ, ಅದು ಗೋಪುರ. ಇಲ್ಲಿ ಗರ್ಭಗುಡಿ ಮೇಲೆ ಶಿಖರಗಳಿವೆಲ್ಲ, ಇಲ್ಲಿ ಶಿಖರಿದ್ದಂಥ ಶಿವ ದೇವಾಲಯ. ಮತ್ತು ಇನ್ನೊಂದು ವಿಶೇಷ ಇರೋದು, ಈ ಒಂದೇ ಜಾಗದಲ್ಲಿ ನಮಗೆ ಮೂರು ರೀತಿಯಾದ ಶಿಖರ ಶೈಲಿ ಸಿಗುತ್ತೆ ನೋಡಲಿಕ್ಕೆ. ಒಂದು ಉತ್ತರ ಭಾರತ ರೇಖಾನಾಗರ ಶೈಲಿ, ಇದು ಸಂಗಮೇಶ್ವರ ವಿರೂಪಾಕ್ಷ. ಎರಡು ದಕ್ಷಿಣ ಭಾರತ ದ್ರಾವಿಡ ಶೈಲಿ. ಇನ್ನೊಂದು ಮೂರನೇದು ಮಲ್ಲಿಕಾರ್ಜುನ ಟೆಂಪಲ್, ಇದು ಚಾಲುಕ್ಯ ಶೈಲಿ ಅಂತ. ಆದರೆ ಇನ್ನೊಂದು ಹೆಸರು ಸರ್ ವೇಸರ ಅಂತ ಹೇಳ್ತೀವಿ. ಆರ್ಯನ್ನು ದ್ರಾವಿಡಿಯನ್ನು ಮಿಕ್ಸ್ ಇರೋದಕ್ಕೆ ವೇಸರ ಶೈಲಿ ಅಂತ. ಈ ಮೂರ್ತಿಯ ಶಿಖರ ಶೈಲಿ ಇರೋದಕ್ಕಾಗಿ ಈ ಕಾಂಪ್ಲೆಕ್ಸನ್ನು ಯುನೆಸ್ಕೋದವರು ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ಎರಡು ಸಿಗುತ್ತೆ ಸರ್, ಒಂದು ಹಂಪೆ, ಇನ್ನೊಂದು ಪಟ್ಟದಕಲ್ಲು. ಒಟ್ಟು ಭಾರತದಲ್ಲಿ 40 ಸ್ಮಾರಕಗಳು, ಅದರಲ್ಲಿ ಕರ್ನಾಟಕ ಎರಡು. ಮತ್ತು ಈಗೊಂದು ಮನೆ ಶಿಫಾರಸು ಮಾಡಿದರೆ ಬೇಲೂರು ಹೇಳ್ಬಿಡು ಕೂಡ, ಇನ್ನೂ ಅದು ಅಪ್ರೂವ್ ಆಗಿ ಬಂದಿಲ್ಲ. ಈಗ ನಮಗೆ ಶಿಖರ ಶೈಲಿ, ವಾಸ್ತು ಶೈಲಿ ಎಲ್ಲ ಇಲ್ಲಿ ಪರ್ಫೆಕ್ಟ್ ಸಿಗುತ್ತೆ. ಅದಕ್ಕೆ ಹೇಳ್ತು ಸರ್, ಇದು ಚಾಲುಕ್ಯರ ಶಿಲ್ಪಕಲೆ, ಭಾರತದ ಶಿಲ್ಪಕಲೆಯ ತೊಟ್ಟಿಲು ಅಂತ. ಶಿಲ್ಪಕಲೆ ಹುಟ್ಟಿದ್ದು ನಾವು ಚಾಲುಕ್ಯರ ಕಾಲದಲ್ಲಿ, ಅದನ್ನು ಓದು ಬೇರೆ ಬೇರೆ ಜರ ಕಾಪಿ ಮಾಡಿದ್ದಾರೆ. ಅದಕ್ಕೆ ಹೇಳ್ತು ಸರ್, ಇನ್ನೊಂದು ಭಾರತದ ಶಿಲ್ಪಕಲೆಗೆ ಜೀವ ಕೊಟ್ಟ ತಾಯಿ ಚಾಲುಕ್ಯ ಶಿಲ್ಪಕಲೆ ಅಂತ ಹೇಳೋಕ್ಕೆ ಇಷ್ಟಪಡೋಕ್ಕೆ ನಾವು ಇಲ್ಲೇ ಸಿದ್ಧರಿದ್ದೀವಿ. ಎಲ್ಲ ಶಿಖರ ಶೈಲಿ, ವಾಸ್ತು ಶೈಲಿ ಎಲ್ಲ ಚೆನ್ನಾಗಿದೆ ಸರ್. ವಿರೂಪಾಕ್ಷ ಒಂದು ಮೇನ್ ಟೆಂಪಲ್, ಪೂಜೆ ಆಗುತ್ತೆ. ಅದು ಚೆನ್ನಾಗಿರುವ ದೇವಾಲಯ ವಾಸ್ತು ಪ್ರಕಾರ. ಆ ದೇವಾಲಯಕ್ಕೆ ಸರ್ 9 9 ಭಾಗಗಳು. ಮೊದಲು ಮಲಪ್ರಭ ನದಿ ಕಾಣುತ್ತೆ, ಎರಡನೇದು ಮಹಾದ್ವಾರ, ಮೂರನೇದು ನಂದಿ ಮಂಟಪ, ನಾಲ್ಕನೇದು ಮುಖಮಂಟಪ, ಐದು ಸಭಾಮಂಟಪ, ಆರು ಅಂತರಾಳ, ಏಳು ಗರ್ಭಗುಡಿ, ಎಂಟು ಪ್ರದಕ್ಷಿಣ ಪಥ, 9 ತ್ರಿಕೂಟಾಲಯ. ಒಳಗಡೆ ಸರ್ 3 ಗರ್ಭಗುಡಿ ಇದೆ. ವಿರೂಪಾಕ್ಷ ಒಂದು ಮಾತ್ರ ಪರ್ಫೆಕ್ಟ್ ಟೆಂಪಲ್, ಪೂಜೆ ಆಗೋದು ವಿರೂಪಾಕ್ಷ ಒಂದು ಮಾತ್ರ ಸರ್. ಓಕೆ. ಕುತೂಹಲಕಾರಿ ಒಳಗಡೆ ಸರ್, ಇಲ್ಲಿ ಎಲ್ಲ ಕಂಬಗಳಲ್ಲಿ ಕೂಡ ಪುರಾಣ ಸ್ಟೋರಿ ಇದೆ. ವಿರೂಪಾಕ್ಷ ದೇವಾಲಯ ಒಳಗಡೆ ಹೋದರೆ ಪ್ರತಿಯೊಂದು ಕಂಬದಲ್ಲಿ ಕೂಡ ನಮಗೆ ಪುರಾಣ ಸ್ಟೋರಿ ಸಿಗುತ್ತೆ. ರಾಮಾಯಣ, ಮಹಾಭಾರತ, ಪಂಚತಂತ್ರ, ಭಾಗವತ. ಮತ್ತು ಲೇಡೀಸ್ ಮಾಡ್ತಕ್ಕಂಥ ಫ್ಯಾಷನ್ ಕೂಡ ಇಲ್ಲಿ ಶಿಲ್ಪಕಲೆ ಮೂಲಕ ತಿಳ್ಕೊಳ್ಳೋಕೆ ಅವಕಾಶ ಇದೆ. ಕೇಶಾಲಂಕಾರ, ವೆಂಟಿ ಬ್ಯಾಗು, ಮಿಡಿ, ನಕ್ಲೆಸ್ ಎಲ್ಲ ಫ್ಯಾಷನ್ ಕೂಡ ನೋಡೋಕೆ ಅವಕಾಶ ಇದೆ. ಅಂದರೆ ನೋಡ್ಬೋದು ಸರ್, ಇಲ್ಲಿ ಎಲ್ಲ ದೇವಾಲಯಗಳಲ್ಲಿ ನಮಗೆ ನಮ್ಮ ಭಾರತದ ಸಂಸ್ಕೃತಿಯನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಅದಕ್ಕೆ ಹೇಳ್ತೀವಿ ಸರ್, ದೇವಾಲಯಗಳ ಜ್ಞಾನ ಕೋಶ ಅಂತ. ದೇವಾಲಯಕ್ಕೆ ಬಂದರೆ ನಮಗೆಲ್ಲ ನಾಲೆಜ್ ಪಡ್ಕೊಳ್ಳೋಕೆ ಅವಕಾಶ ಇದೆ. ಅದಕ್ಕೆ ಇವತ್ತು ಗಾದೆ ಮಾತು ಹೇಳೋ ಸರ, ದೇಶವನ್ನಾದರೂ ಸುತ್ತಬೇಕು, ಕೋಶವನ್ನಾದರೂ ಓದಬೇಕಂತೆ. ಇಷ್ಟು ನಾವು ಪಟ್ಟದಕಲ್ಲು ಮಾಹಿತಿಯನ್ನು ಹೇಳೋಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್. ಸರ್, ಇದು ಮಹಾದ್ವಾರ ಕೂಡ. ಫಸ್ಟ್ ಒಂದು ಮಲಪ್ರಭ ರಿವರ್, ಫಸ್ಟ್ ಒನ್. ಸೆಕೆಂಡ್ ಒನ್ ಮಹಾದ್ವಾರ ಸರ್. ಇದು ಮಹಾದ್ವಾರ, ಇದು ಮೂರನೇ ಭಾಗ ನಂದಿ ಮಂಟಪ. ನಂದಿ ಕೂಡ ಒಳ ಸರ್, ಗ್ರೀನ್ ಗ್ರ್ಯಾನೆಟು. ಇದು ಪ್ರಾಚೀನವಾದ ನಂದಿ ಕೂಡ ಸರ್, 7 ಮತ್ತು 8 ಶತಮಾನದಲ್ಲಿ ನಿರ್ಮಾಣವಾದಂಥ ನಂದಿ. ಆ ಕಲೆ ಮಹಾದ್ವಾರ ಸರ್. ಹೌದು ಸರ್, ಅದು ಕೂಡ ನಂದಿ ಸರ್, ಮೂರನೇ ಭಾಗ. ಅದು ನಂದಿ ಕೂಡ ಸರ್, ಗ್ರೀನ್ ಗ್ರ್ಯಾನೆಟ್.
ಇವೆಲ್ಲ ದೇವಾಲಯ ಕಟ್ಟಕ್ಕೆ ಉಪಯೋಗ ಮಾಡಿದ ಕಲ್ಲು ಸ್ಯಾಂಡ್ ಸ್ಟೋನ್ ಸರ್ ಇದೆ, ಮರಳು ಶಿಲೆ, ಅದು ಗ್ರೀನ್ ಗ್ರಾನೈಟ್ ಅಂದರೆ ಇದೇ ಎಂಟ್ರೆನ್ಸ್. ಹಾಂ, ಮಹಾದ್ವಾರ ಸರ್, ಮೊದಲು ರಾಜರು ಇಲ್ಲಿಂದನೇ ಬಂದು ದೇವಾಲಯಕ್ಕೆ ದರ್ಶನ ಕೊಡ್ತಿದ್ರು. ಇದು ಹಾಂ ಮಹಾದ್ವಾರ ಸರ್, ಇದು ನಂದಿ ಮಂಟಪ. ನಂದಿ ಮಂಟಪ, ನಂದಿ ಮಂಟಪ ಸರ್ ಇದು. ಇದು ನಾಲ್ಕು ಮುಖಮಂಟಪ ಕೂಡ, ದೇವಾಲಯದ ಮುಖಮಂಟಪ ಚಪ್ಪಲಿ ಬಿಡಿಸಿ. ಇದು ನಾಲ್ಕನೇ ಭಾಗ ಮುಖಮಂಟಪ. ಈ ಮುಖಮಂಟಪದಲ್ಲಿ ಕೂಡ ನಾವು ಎಂಟ್ರೆನ್ಸ್, ದೇವಾಲಯಕ್ಕೆ ಎಂಟ್ರೆನ್ಸೇ ಇದು. ಮತ್ತು ಇಲ್ಲಿ ಮೇಲೆ ಸರ ಶ್ರೀಲಿಂಗದಲ್ಲಿ ಸೂರ್ಯದೇವನ ಮೂರ್ತಿ ಕೂಡ ಇದೆ. ಸೂರ್ಯದೇವ, ಸನ್ ಗಾಡ್, ಸೂರ್ಯದೇವನ ಮೂರ್ತಿ ಕೂಡ ನಮಗೆ ಸಿಗುತ್ತೆ ನೋಡಲಿಕ್ಕೆ. ಸೂರ್ಯದೇವ, ಹಾಂ ಸೂರ್ಯದೇವ, ಸನ್ ಗಾಡ್. ಇದು ನಮ್ಮ ಸೌರ್ಯಮಂಡಲವನ್ನು ಕೂಡ ನೋಡೋಕೆ ಅವಕಾಶ ಇದೆ. ಎಲ್ಲ ನವಗ್ರಹಗಳಿದೆ, ಮೇಘದೂತ ಎಲ್ಲ ನಾವು ನೋಡೋಕೆ ಅವಕಾಶ ಇದೆ. ಇದು ಸೌರ್ಯ ಹೂವು ಟೋಟಲ್ ಆಗಿ. ಮತ್ತು ಸರ್ ಇವರು ದ್ವಾರಪಾಲಕರು ಕೂಡ, ಇವರ ಭದ್ರ ಆ್ಯಂಡ್ ವೀರಭದ್ರ ಸರ್ ದ್ವಾರಪಾಲಕರು. ವಿಷ್ಣು ದೇವಕರು ಜಯ ವಿಜಯ ಇರ್ತಾರೆ, ಶಿವದೇವಕ್ಕೆ ಬಂದರೆ ಭದ್ರ ಆ್ಯಂಡ್ ವೀರಭದ್ರ ದ್ವಾರಪಾಲಕರು ಕೂಡ ಸಿಗುತ್ತಾರೆ. ಮತ್ತು ಇದು ಕೂಡ ಸರ್ ಶಾಸನ, ಈ ದೇವಾಲಯಗಳನ್ನು ಕೆತ್ತನೆ ಮಾಡಿದಂಥ ಮೇನ್ ರೂವಾರಿಗಳ ಹೆಸರು ಸಿಗುತ್ತೆ ಶಾಸನದಲ್ಲಿ. ಒಂದು ಸರ್ವಸಿದ್ಧಿ ಅನಿವಾರ್ಯತ ಆಚಾರಿ ಗುಂಡ, ಅಚ್ಚಲನ್, ಆದಿತ್ಯ ಅಂತ ಕೂಡ. ಮೈಸೂರು ನಿಧಿಪಾಲಕರು, ಇವರ ಕಲೆ ಕಮಲ ಇದೆ, ಕಮಲನಿಧಿ, ಅವ್ರ ಕಲೆ ಶಂಖ ಇದೆ, ಶಂಖನಿಧಿ ಅಂತ. ಕುಬೇರನ ಅನುಯಾಯಿಗಳು, ನಿಧಿಪಾಲಕರು, ಕಮಲನಿಧಿ ಆ್ಯಂಡ್ ಶಂಖನಿಧಿ ಕೂಡ ನಾವು ನೋಡೋಕೆ ಅವಕಾಶ ಇದೆ. ಇಲ್ಲಿನ ಒಳಗಡೆ ಸರ್ ಶಿಲ್ಪ ಸಂಪತ್ತು ಅಪಾರವಾಗಿದೆ. ಆ ಸಂಪತ್ತನ್ನು ಇವರು ಕಾಯ್ಲಿಕ್ಕಿದಾರಂತ ನಿಧಿಪಾಲಕರು. ನಿಧಿ ಅಂದರೆ ಸಂಪತ್ತು, ಇಲ್ಲಿ ನಮಗೆ ಸೂಚನೆ ಕೊಡುತ್ತೆ. ಹಾಂ, ಇದು ಸಭಾಮಂಟಪ ಸರ್ ಐದನೇದ್ದು. ಸಭಾಮಂಟಪ ಆರನೇದ್ದು ಸರ್ ಅಂತರಾಳ ಪ್ರೇಯರ್ ಹಾಲ್. ಏಳನೇದ್ದು ಗರ್ಭಗುಡಿ ಶಿವಲಿಂಗ. ಎಂಟು ಪ್ರದಕ್ಷಿಣ ಪಥ ಇದೆ, ಒಂಬತ್ತು ತ್ರಿಕೂಟಾಲ. ಇಲ್ಲಿ ಪ್ರತಿಯೊಂದು ಕಂಬದಲ್ಲಿ ಸೂರ್ಯ ಸರ ರಾಮಾಯಣ ಮಹಾಭಾರತ ಕಥೆಗಳು ಕೂಡ ಸಿಗುತ್ತೆ. ಇದು ತ್ರಿಮೂರ್ತಿಗಳ ಸಂಗಮ ಸರ್ ಇದು, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತ್ರಿಮೂರ್ತಿಗಳು. ಇದು ತ್ರಿಮೂರ್ತಿಗಳ ಸಂಗಮ ಇಲ್ಲಿ ಸಿಗುತ್ತೆ. ಮತ್ತು ಇವರು ಸರ್ ಪಂಚಪಾಂಡವರು, ಹಾಂ ಪಾಂಡವರು ಸರ್. ಕುರುಕ್ಷೇತ್ರ ಯುದ್ಧಕ್ಕೆ ಹೋಗೋ ಮೊದಲು ಕುಳಿತು ಪ್ಲ್ಯಾನ್ ಮಾಡಿ ನಂತರ ಯುದ್ಧಕ್ಕೆ ಹೋಗ್ತಿದ್ರು ಅಂತ. ಇದು ಪಂಚಪಾಂಡವರ ಒಂದು ಸನ್ನಿವೇಶ ಕೂಡ ನಮಗೆ ಸಿಗುತ್ತೆ. ಇಲ್ಲಿ ನಾವು ನೋಡೋಕ್ಕೆ ಅವಕಾಶ ಸರ್ ಅಷ್ಟೇ. ಹಾಂ, ಇಲ್ಲಿ ಕಾರ್ವಿಂಗ್ ಸರ್, ಇದನ್ನೇ ನಾವು ಡೋರ್ ಡಿಸೈನ್ ಸಾಡಿ ಬಾರ್ಡರ್ಸ್ ಎಲ್ಲ ಮಾಡ್ತೀವಿ ಸರ. ಇಲ್ಲಿ ಕಪಲ್ಸ್ ಇದ್ದಾರೆ, ಮತ್ತು ಅವು ಕೂಡ ಪುರುಷರು ರಬ್ಬರ್ ಬ್ಯಾಂಡ್ ಯೂಸ್ ಮಾಡಿ ಜುಟ್ಟು ಹಾಕ್ಕೊತಿದ್ರು. ಕೇಶಾಲಂಕಾರ ಪ್ರಿಯರು ಪುರುಷರು, ಕೇಶಾಲಂಕಾರ ಪ್ರಿಯ ಹಾಂ ಹಾಕೋತಿದ್ರು ಸರ್ ಅವಾಗಿಲ್ಲ. ಮಹಿಳೆಯರು ಕೂಡ ಇದ್ದು ಮತ್ತು ಪುರುಷರು ಕೂಡ ರಬ್ಬರ್ ಬ್ಯಾಂಡ್ ಯೂಸ್ ಮಾಡ್ತಿದ್ರು ಅಂತ. ಆಭರಣ ಪ್ರಿಯರು, ಕೇಶಾಲಂಕಾರ ಪ್ರಿಯರು ಪುರುಷರು. ಮತ್ತು ಸರ್ ಇದು ಮಹಾಭಾರತ ಸರ್ ಇದು, ಈ ಮೂರು ಸ್ಟೆಪ್ನಲ್ಲಿ ನಮಗೆ ಮಹಾಭಾರತದ ಮೂಲ ಗೊತ್ತಾಗುತ್ತೆ. ಮತ್ತು ಮೇಲೆ ಸರ್ ಕೌರವರು ಪಾಂಡವರು ಪಗಡೆ ಆಟ ಆಡ್ತಿದ್ದಾರೆ, ಆ ಪಗಡಾಟದಲ್ಲಿ ಪಾಂಡವರು ಸೋಲ್ತಾರೆ, ಅದೇ ಸಮಯದಲ್ಲಿ ದ್ರೌಪದಿ ವಸ್ತ್ರಾಪಮದಲ್ಲಿ ದುಶ್ಯಾಸನ. ಮತ್ತು ಸರ್ ಇದು ಭೀಷ್ಮ ಪಿತಾಮ ಶರಶೆ ಬೆಡ್ ಅಪಿರೋಸ್ ಗಂಗಾಪುತ್ರ. ಇಲ್ಲಿ ಕೃಷ್ಣ ಅರ್ಜುನಿಗೆ ಗೀತೋಪದೇಶ ಮಾಡೋದು. ಇಲ್ಲಿ ದುರ್ಯೋಧನ ವೈಶಂಪಾಯನ ಸ್ವರದಲ್ಲಿ ಅಡಿಗೆ ಕೂ ತಪಸ್ಸು ಮಾಡ್ತಿರ್ತಾನೆ. ಆಗ ಕೊನೆಗೆ ಭೀಮ ಮತ್ತು ದುರ್ಯೋಧನ ಗದಾಬಿದ್ದಾಗುತ್ತೆ. ಇದು ಮಹಾಭಾರತ, ಮಹಾಭಾರತ ಕಂಪ್ಲೀಟ್ ಕಂಪ್ಲೀಟ್ ಸ್ಟೋರಿ ಈ ಕಂಬದಲ್ಲಿ ಕೆತ್ತನೆ ಮಾಡಲಾಗಿದೆ. ಮತ್ತು ಇದು ಸಂಪೂರ್ಣ ರಾಮಾಯಣ ಸರ್ ಇದು, ಸಂಪೂರ್ಣ ರಾಮಾಯಣ ಕಥೆ ಕೂಡ ಇದೆ ಸರ್. ಇಲ್ಲಿ ಅವರ ಹೆಸರು ಕೂಡ ಇದೆ ಹಳೆಗನ್ನಡದಲ್ಲಿ, ಸೀತಾ, ಶ್ರೀರಾಮ, ಲಕ್ಕಣ, ಸೂರ್ಪಣಕ ಅಂತ. ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಹೋದಾಗ ಸೂರ್ಪಣಕ್ಕೆ ಬಂದು ಮದುವೆ ಅಂತ ಕೇಳ್ತಾಳೆ ಲಕ್ಷ್ಮಣಿಗೆ. ಅವನು ಗೊತ್ತಾಗಿ ಏನು ಮಾಡ್ತಾನೆ, ಸಿಟ್ಟು ಬಂದು ಮೂಗನ್ನೇ ಕಟ್ ಮಾಡ್ತಾನೆ. ಸೂರ್ಪಣಕ ಮೂಗು ಕಟ್ ಮಾಡಿದಾಗ ಅವಳು ತವರು ಅನುಭವಿಸಿ ಆಡಿ ಹೇಳ್ತಾಳೆ, ರಾವಣ ತನ್ನ ಸೈನಿಕ ಯುದ್ಧ ಮಾಡಿಸ್ತಾನೆ, ಯುದ್ಧದಲ್ಲಿ ಇವರ ಸೈನಿಕ ಸೋಲಾಗತ್ತೆ, ಆ ಸೋಲಿನ ಸೀಡಿಗಾಗಿ ಸೀತೆ ಪರಿಸ್ಬೇಕಂತೇಳಿ ಸರ್ ಮಾರಿಸನ್ ಸರ್ ಮಾರಿಚ ಸೋದರ ಮಾವ. ಇವನು ಮಾಯಾರೂಪಿ, ಇವ್ರು ತಪಸ್ಸು ಮಾಡಿ ಬಂಗಾರ ಜಿಂಕೆ ಬರ್ತಾನೆ. ಅದನ್ನು ಸೀತಾಳು ರಾಮನಿಗೆ ಹೇಳ್ತಿ ಹಿಡ್ಕೊಂಬರಲು ಅದು ಮಾಯಾಜಿಂಕೆ ಸಿಗೋದಿಲ್ಲ, ಓಡಿ ಹೋಗುತ್ತೆ. ಆಗ ಬಾಣ ಪ್ರಯೋಗ ಮಾಡ್ತಾನೆ, ಆ ಬಾಣ ನಾಟಿ ಮರಣ ಹೊಂದೋ ಸಮೇಲೆ ರಾಕ್ಷಸ ರೂಪ ತಾಳಿ ರಾಮನ ದುಮ್ಮಡಿ ಕೂಗುತ್ತೆ, ಅಹಾ ಸೀತ ಹಾ ಲಕ್ಷ್ಮಣ ಅಂತ. ಆ ಕೂಗನ ಸೀತೆ ತಪ್ಪಾಯ್ತು ನೋಡಿ, ರಾಮನ ಹುಡ್ಕೋ ಲಕ್ಷ್ಮಣ ಕಳಿಸ್ತ. ಲಕ್ಷ್ಮಣ ಉಪಕಾರ ಏನು ಮಾಡ್ತಾನೆ, ಲಕ್ಷ್ಮಣ ಏಕೆಯಾಗಿ ಸೀತೆ ಬಳಿ ಬಿಟ್ಟು ಹೋಗ್ಬಿಡ್ತಾನೆ. ಅದೇ ಸಮಯದಲ್ಲಿ ರಾವಣ ಭಿಕ್ಷೆಗೆ ಬಂದಿರ್ತಾನೆ, ಅವನಿಗೆ ಭಿಕ್ಷೆ ಹಾಕಲು ರೇಖೆ ಅಂದಟ್ಟು ಹೊರಗೆ ಬರ್ತಾರೆ. ಆಗ ಪುಷ್ಟು ಮಾಡಿದ್ರೆ ಅಪ್ಪಿಸ್ಕೊಂಡು ಹೋಗ್ತಿರ್ತಾನೆ. ಆಗ ಜಟಾಯ ಪಕ್ಷವನ್ನು ತಡೆಯುತ್ತೆ, ರೇಖೆಯನ್ನು ಕಟ್ ಮಾಡಿ ಸೀತೆ ಅಪ್ಪಿಸ್ಕೊಂಡು ಹೋಗ್ತಾರೆ. ಇದು ಸೀತಾಪರ್ಣ ರಾಮಾಯಣ ಕತೆ ನಮಗೆ ಸಿಗುತ್ತೆ. ಇದು ರಾಮ ಸೀತ ಸರ್. ಹಾಂ ಸರ್, ಇದು
ಸೀತೆನ ಅಪಹರಣ ಮಾಡಿ ಇಲ್ಲಿ ಅಶೋಕವನಕ್ಕೆ ಕರ್ಕೊಂಡ್ಬರ್ತಾನೆ ರಾವಣ. ಅಶೋಕವನದಲ್ಲಿ ಅಶೋಕವನಕ್ಕೆ ಸಮುದ್ರವನ್ನು ಹಾರಿಬಿಟ್ಟು ಅಶೋಕವನಕ್ಕೆ ಹನುಮಂತ ಬರ್ತಾನೆ. ಹನುಮಂತ ಬಂದು ಸೀತೆನ ಭೇಟಿಯಾಗಿ ಬರ್ಬೇಕಾದ್ರೆ ಹಾಗೆ ಬರೋದಿಲ್ಲ, ಅಶೋಕವನ ಹಾಳು ಮಾಡಿಬಿಡ್ತಾನೆ. ಹಾಳು ಮಾಡಿದಾಗ ಇಂದ್ರಜಿತ್ ಯುದ್ಧ ಮಾಡಿ ಹನುಮಂತನ ಅರೆಸ್ಟ್ ಮಾಡ್ಕೊಂಡ್ಬರ್ತಾನೆ, ಬಂಧನ ಮಾಡಿಕೊಂಡು ಇಲ್ಲಿ ಅರಮನೆಗೆ ಕರ್ಕೊಂಡ್ಬರ್ತಾರೆ ರಾವಣ. ಅರಮನೆಗೆ ರಾವಣ ಇಲ್ಲಿ ಸಿಂಹಾಸನ ಮೇಲೆ ಕುಳಿತಿರ್ತಾನೆ. ಹನುಮಂತನಿಗೆ ಯಾವುದೇ ಸಿಂಹಾಸನ ಕೊಡೋದಿಲ್ಲ. ನಾನು ನೆಲದ ಮೇಲೆ ಕುಳಿತಿರೋ ಅಪಮಾನ ಆಗತ್ತೆ ಅಂತ ಏನು ಮಾಡ್ತಾನೆ, ಹನುಮಂತ ತನ್ನ ಬಾಲನ್ನು ಸುತ್ತಾನೆ, ಸುತ್ತಿ ಇವನಕಿನ ಮೇಲೆ ಕೂತ್ಕೋತಾನೆ. ಇವ ಅವಮಾನ ಆಗಿ ಇವನ ಬಾಲಕ್ಕೆ ಬೆಂಕಿ ಹಚ್ಚಿಸ್ತಾನೆ. ಆಗ ಹನುಮಂತ ಲಂಕಾದಹನ ಮಾಡಿಬಿಡ್ತಾನೆ. ಲಂಕಿನ ಜೊತೆ ಯುದ್ಧ ಆಗುತ್ತೆ, ಲಂಕಾದಹನ ಆಗುತ್ತೆ. ಈ ಲಂಕಾದಹನ ಆಗೋದನ್ನು ನೋಡಲಾರದೆ ರಾಕ್ಷಸರು ಅಳ್ತಾ ಇದ್ದಾರೆ. ಇದು ಲಂಕಾದಹನ ರಾಮಾಯಣ ಕೂಡ ಕಂಪ್ಲೀಟ್ ಆಗಿ ನಡೆಯುತ್ತೆ. ಮತ್ತು ಇದು ಮೂರು ಭಾಗದಲ್ಲಿ ಸಹ ನಮಗೆ ಮಹಾಭಾರತ ಕೂಡ ಸಿಗುತ್ತೆ. ಇದು ಮುಗಿತಂದ್ರೆ ರಾಮ ಇದು ಮಹಾಭಾರತ. ಇಲ್ಲಿ ಕೌರವರು ಪಾಂಡವರು ಪಗಡೆ ಆಟ ಆಡೋದು, ಈ ಪಗಡೆ ಆಟದಲ್ಲಿ ಪಾಂಡವರು ಸೋಲ್ತಾರೆ. ಅದೇ ಸಮಯದಲ್ಲಿ ದ್ರೌಪದಿ ವಸ್ತ್ರ ಮತ್ತು ದುಶ್ಯಾಸನ, ಮೊಸರಿದ ಭೀಷ್ಮ ಪೀತಾಮ, ಶರಶ ಬೇಡ ಪಿರೋಸ್, ಗಂಗಾಪುತ್ರ, ಇಲ್ಲಿ ಕೃಷ್ಣ ಅರ್ಜುನಿಗೆ ಗೀತೋಪದೇಶ ಮಾಡೋದು, ಇಲ್ಲಿ ದುರ್ಯೋಧನ ವೈಶಂಪಾಯನಸರದ ಅಡುಗೆಗೂ ತಪಸ್ಸು ಮಾಡ್ತಿರ್ತಾನೆ. ಆಗ ಭೀಮ್ ಬಂದು ಬೈತಾನೆ, ಹೇಡಂಗಳಿಗೆ ಯಾವ ಕುಳಿತೆ ಅಂತ. ಆ ಹೊರಗೆ ಬಂದಾಗ ಯುದ್ಧ ಆಗುತ್ತೆ, ಗದಾವಿದ್ಯ. ಇದು ಮಹಾಭಾರತ ಕೂಡ ನಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಮತ್ತು ಇಲ್ಲೊಂದು ಟೆಕ್ನಿಕ್ ಸರ್, ಇಲ್ಲಿ ಇಲ್ಲಿ ಮೇಲ್ಗಡೆಗೆ ಎರಡು ಪ್ರಾಣಿ ಇದೆ, ಮಖ ಒಂದಿದೆ. ಹಾಂ ಮೇಲ್ ಸರ್ ಒಂದು ಮಖ ಒಂದು, ದೇಹ ಎರಡು. ಹಾಂ ಒಂದು ಕಡೆ ಬದಾಮಿ. ಹಾಂ ಆಯ್ತು, ಇದು ಕ್ಲಾರಿಟಿ ಇದೆ ಸರ್, ಇದು ಕ್ಲಿಯರ್ ಇದೆ. ಬದಾಮಿ ಇದನ್ನು ಇದನ್ನು ನಾವು ನೋಡೋಕ್ಕೆ ಅವಕಾಶ ಇದೆ. ಎರಡು ಹಂತದಲ್ಲಿ ಒಂದು ಕಡೆಗೆ ಆನೆ, ಒಂದು ಕಡೆ ನಂದಿ, ಟೂ ಇನ್ ಒನ್ ಅಂತ ನಂದಿ. ಮತ್ತು ಇದು ಕೂಡ ಸರ್ ಮಹಾಭಾರತದಲ್ಲಿ ಬರ್ತಕ್ಕಂಥ ಕತೆ, ಕಿರಾತುರ್ಜಿನಿಯ ಕಾಳಗ ಅಂತ. ನಮಗೆ ಶಿವ ಅರ್ಜುನ್ಗೆ ಪಾಶುಪಶಾಸ್ತ್ರ ಕೊಡ್ತಾನೆ ಸರ್, ಆ ಕತೆ ಹಿನ್ನೆಲೆ ಗೊತ್ತಾಗುತ್ತೆ. ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಈ ಕಡೆಗೆ ಎಂಡ್ ಆಗುತ್ತೆ. ಇದು ಎಂಡ್ ಆಗುತ್ತೆ, ಕಿರಾತುರ್ಜಿನಿಯ ಕಾಳಗ ಅಂತ. ಇದು ಮಹಾಭಾರತದಲ್ಲಿ ಬರ್ತಕ್ಕಂಥ ಒಂದು ಸನ್ನಿವೇಶ ಕೂಡ ಇದೆ. ಮತ್ತು ಸರ್ ಇದು ಅಮೃತಕ್ಕಾಗಿ ಸಮುದ್ರ ಮಂತ್ರ ಮಾಡ್ಕತ್ತೆ ಸರ್. ಇದು ಈ ಒಂದು ಕಡೆಗೆ ದೇವತೆಗಳು, ಈ ಕಡೆಗೆ ರಾಕ್ಷಸರು. ಇದು ಮಂದಾರ ಪರ್ವತ, ಇದು ವಾಸುಕಿ ನಾಗರಾಜ. ಇದೇ ಸಮಯದಲ್ಲಿ ಶಿವನಿಗೆ ನೀಲಕಂಠ ವಿಷಕಂಠ ಹೆಸರು ಬರುತ್ತೆ, ಅಷ್ಟ ಸಂಪತ್ತು ಕೂಡ ದೊರಕುತ್ತೆ, ಕೊನೆಗೆ ಅಮೃತ ಬರುತ್ತೆ, ಅಮೃತವನ್ನು ಕುಡಿದು ದೇವತೆ ಅಮರಾದ್ರಂತ ಪುರಾಣ ಕತೆ ಕೂಡ ಇಲ್ಲಿ ನಮ್ಗೆ ನೋಡೋಕೆ ಅವಕಾಶ ಇದೆ. ಇವೆಲ್ಲ ಕಾರು ಲತಾ ತೋರಣ ಅಂತ ಸರ್ ಅಂದ್ರೆ ಲತಾ ತೋರಣ ಬಳ್ಳಿ ಹಂಗಿದ್ರೆ ಲತಾ ತೋರಣ, ಒಂದು ಮಯೂರ ಇದ್ರೆ ನವಿಲಿದ್ರೆ ಮಯೂರ ತೋರಣ, ಕ್ರೊಕೊಡೈಲ್ ಇದ್ರೆ ಮಕರ ತೋರಣ. ಇದು ಮಸ್ತಕನ್ಯೆ ಕೂಡ ಸರ್, ಮರ್ಮೇಟ್. ಇಲ್ಲಿ ಕೂಡ ಕ್ಲಿಯರ್ ಆಗಿದೆ ನೋಡಿ ಸರ್. ಇದು ಇಲ್ಲಿ ನಮಗೆ ಕ್ಲಿಯರ್ ಆಗಿ ಕಮ್ಮದಲ್ಲಿ ಹಾಕಿದೆ ಸರ್ ಶೈಲಿಗಳು, ಕಾರ್ವಿಂಗ್ಸ್ ಚೆನ್ನಾಗಿ ಬೇರೆ ಬೇರೆ ಇದೆ. ಮತ್ತು ಇದು ಸರ್ ಇದು ಇವತ್ತು ಮಾಡ್ತಕ್ಕಂಥ ಲೇಡೀಸ್ ಮಾಡ್ತಕ್ಕಂಥ ಫ್ಯಾಷನ್ನು ಕೂಡ ಹಳೆಯದೆ ಸರ್, 1400 ವರ್ಷದಿಂದ ಕೂಡ ಎಲ್ಲ ಇದ್ದು ಸರ್. ಇಲ್ಲ ಇಲ್ಲಿ ನೋಡಿದ್ರೆ ನಮಗೆ ವೆಂಟಿ ಬ್ಯಾಗ್ ಸಿಗುತ್ತೆ, ವೆಂಟಿ ಬ್ಯಾಗ್ ಮಿಡಿ ಇದೆ, ಮಿನಿ ಸ್ಕರ್ಟ್, ಕೇಶಾಲಂಕಾರ, ಬೇಬಿ ಕಟ್, ಬಾಬ್ ಕಟ್, ಪಂಕ್ ಕಟ್, ಎಲ್ಲ ಸ್ವಿಮ್ಮಿಂಗ್ ಪೂಲ್ ಡ್ರೆಸ್, ಬಿಕಿನಿ ಅಂತ ಕೂಡ ಹೇಳ್ತಾರೆ. ಬಿಕಿನಿ ಅದೇ ಹಿಸ್ಟ್ರಿ ಇಸ್ ರಿಪೀಟೆಡ್ ಸ್ವಲ್ಪ ಅಂತ. ಈ ಥರ ಎಲ್ಲ ಸಾಮಾಜಿಕ ಇತ್ತು, ಕೇಶಾಲಂಕಾರಕ್ಕೆ ಮತ್ತು ಡ್ರೆಸ್ಸಿಗೆ ಇಂಪಾರ್ಟೆಂಟ್ ಕೊಡ್ತಿದ್ರು ಸರ್, ಇಂಪಾರ್ಟೆಂಟ್ ಎಲ್ಲ ನಮಗೆ ನೋಡೋಕ್ಕೆ ಅವಕಾಶ ಇದೆ. ಮತ್ತು ಇಲ್ಲಿ ನಮಗೆ ಮೂರು ಗರ್ಭಗುಡಿ ಸಿಗ ಸರ್, ತ್ರಿಕೂಟಾಲಯ ಅಂತ ಹೇಳ್ತೀವಿ. 1, 2, 3 ಗರ್ಭಗುಡಿ. ಹಾಂ ತ್ರಿಕೂಟಾಲಯ, ಮೂರು ಗರ್ಭಗುಡಿ ಸರ್. ಈ ಕಡೆಗೆ ಒಂದು ಗರ್ಭಗೃಹ, ಇದು ಒಂದು, ಇದೊಂದು. ಇಲ್ಲಿ ಮಹಿಷಾಸುರ ಮರ್ದಿನ ಕೂಡ ಸರ್, ದುರ್ಗಾ ಮಾತಾ. ಹಾಂ ಮಹಿಷಾಸುರ ಮರ್ದಿನ ಕೂಡ ನಮಗೆ ನೋಡೋಕ್ಕೆ ಅವಕಾಶ ಇದೆ. ಹಾಂ ಸರ್, ಎಣ್ಣೆ ಹಾಕಿ ಹಾಳು ಮಾಡ್ತಾರಂತೇಳಿ ಇದನ್ನು ಬಂದ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ನವರು. ಹಾಂ ದುರ್ಗಾದೇವಿ ಮೂರ್ತಿ ಕೂಡ.
ಮತ್ತು ಒಳಗಡೆ ಕಡೆ ಶಿವಲಿಂಗ ಇದೆ ಸರ್, ಪೂಜೆ ಆಗೋ ದೇವಾಲಯ. ಹಾಂ, ಇದು ಆರನೇ ಭಾಗ ಸರ್, ಅಂತರಾಳ ಏಳು ಗರ್ಭಗುಡಿ, ಎಂಟು ಪ್ರದಕ್ಷಿಣ ಪಥ ಕೂಡ ಇದೆ. ಗರ್ಭಗುಡಿ ಶಿವಲಿಂಗ ಇರ್ತಕ್ಕಂಥ ಭಾಗ ಮತ್ತು ಪೂಜೆ ಆಗೋದು ಇದು ಒಂದೇ, ವಿರೂಪಾಕ್ಷ ಮೇನ್ ಟೆಂಪಲ್. ಅಂದ್ರೆ ಇಲ್ಲಿ ಪೂಜೆ ಆಗ್ತಕ್ಕಂಥದ್ದು ಇದು ಒಂದೇ ದೇವಾಲಯ ಮಾತ್ರ ಸರ್. ಹಾಂ, ಐಹೊಳೆ ಬಾದಾಮಿಯಲ್ಲಿ ಎಲ್ಲೂ ಇಲ್ಲ ಸರ್, ಪಟ್ಟದಕಲ್ಲಿ ಮಾತ್ರ ಇದು ವಿರೂಪಾಕ್ಷ ಮೇನ್ ಟೆಂಪಲ್ ಪೂಜೆ ಆಗತ್ತೆ. ಭದ್ರೆ ಅಂಡ್ ವೀರಭದ್ರ ಸರ್, ಭದ್ರೆ ಅಂಡ್ ವೀರ ಎಲ್ಲ ಶಿವ ದೇವಾಲಯಕ್ಕೆ ಬಂದರೆ ಭದ್ರೆ ಅಂಡ್ ವೀರಭದ್ರ ದ್ವಾರಪಾಲಕ ಇರ್ತಾರೆ. ಹಾಂ, ಭದ್ರ ಮತ್ತು ಈ ಕಡೆ ಇದ್ದವರು ವೀರಭದ್ರ ಅಂತ. ಮತ್ತಿಲ್ಲಿ ಗರ್ಭಗುಡಿ ಬಾಗಿಲಿಗೆ ಸರ್ ಗಂಗಾ ಯಮುನಾ ಕೂಡ ಇರ್ತಾರೆ, ನದಿ ತೋರ್ತೇವೆ. ಗಂಗಾ ಯಮುನಾ ರಿವರ್ ಗಾಡ್, ನದಿ ದೇವತೆಗಳು ಗಂಗಾ ಯಮುನಾ ಕೂಡ ಇರ್ತಾರೆ. ಪ್ರಾಚೀನ ದೇವಾಲಯದಲ್ಲಿ ನಮಗೆ ನೋಡೋಕೆ ಸಿಗುತ್ತೆ. ಅಂದರೆ ನಾವು ದೇವಾಲಯಕ್ಕೆ ಬರಬೇಕಾದ ಸರ್ ನೀರು ಮುಟ್ಟಿದರೆ ಪವಿತ್ರತೆ ಅಂತ. ಒಂದು ವೇಳೆ ನೀರು ಸಿಗದೆ ಹಾಗೆ ಬಂದು ಈ ಗಂಗಾ ಯಮುನಾ ದೇವತೆ ನೋಡಿದ್ರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಒಂದು ಸಾಂಕೇತಿಕ ನಮಗೆ ಗೊತ್ತಾಗುತ್ತೆ. ಅಂದರೆ ನೀರಿನ ಒಂದು ಸಾಂಕೇತಿಕ ಅಂದರೆ ನೀರು ಮುಟ್ಟಿದಷ್ಟೇ ಪವಿತ್ರತೆ ಅಂತ. ಗಂಗಾ ಯಮುನಾ ಭದ್ರ ವೀರಭದ್ರ ಅಂತ ದ್ವಾರಪಾಲಕ ವೀರಭದ್ರ. ಹಾಂ, ಎರಡು ದ್ವಾರಪಾಲಕ ಇರ್ತಾರೆ. ಯುದ್ಧ ನೀತಿ ಗೊತ್ತಾಗುತ್ತೆ. ಯುದ್ಧ ನೀತಿ ಅಂದರೆ ಪ್ರಾಣಿ ಕೂಡ ತರಬೇತಿ ಕೊಟ್ಟು ಯುದ್ಧ ಮಾಡಲಿಕ್ಕೆ ಹಸ್ತಿದ್ರು ಅಂತ. ಮನುಷ್ಯರ ಮಾಡೋದೇ ಬೇರೆ, ಇಲ್ಲಿ ಪ್ರಾಣಿ ಕೂಡ ಯುದ್ಧ ಮಾಡ್ತೇವೆ. ನಮ್ಮ ಚಾಲುಕ್ಯ ಯುದ್ಧ ನೀತಿ ನಮಗೆ ಇಲ್ಲಿ ನೋಡೋಕೆ ಅವಕಾಶ ಇದೆ. ಮತ್ತು ಸರ್ ಇದು ಸಿದ್ಧಿವಿನಾಯಕ ಸರ್, ಇದು ಬಲಮುರಿ ಗಣೇಶ. ನಾವೆಲ್ಲ ಕಾಮನ್ ಪೂಜೆ ಮಾಡೋದು ಸರ್ ಎಡಮುರಿ ಗಣೇಶ, ಎಡಗಡೆಗೆ ಇರ್ತೇವೆ ಸಂಡಿಲು. ಇಲ್ಲಿ ಬಲಗಡೆ ಇದೆ ಈ ಗಣೇಶನ. ನಾವು ಚಾಚುತಪ್ಪದೆ ಪೂಜೆ ಮಾಡಿದರೆ ಕೇಳಿದ ವರ ಸಿಗುತ್ತೆ. ಪೂಜಾ ವಿಧಿ ಇದು ಅಂತ ಸರ್ ಅಪಾಯ, ಆ ಭಯದಿಂದ ನಾವೆಲ್ಲ ಕಾಮನ್ ಪೀಪಲ್ ಪೂಜೆ ಮಾಡಲ್ಲ. ಇಲ್ಲಿ ಶಿವಪಾರ್ತಿಯರು ಕಾರ್ತಿಕೇಯ ದಾನೆ ದೇವಾನುದೇವತೆ ಹೂಮಲೆ ತಂದು ಪೂಜೆ ಮಾಡ್ತಿದ್ದಾರೆ. ಇದು ಸಿಗೋದು ಅಪ್ರೂಪ ಸರ್. ಸಿದ್ಧಿವಿನಾಯಕ ಕೂಡ ನಮಗೆ ಸಿಗುತ್ತೆ ಒಂದೇ ಸರ್, ಎಲ್ಲಿಲ್ಲ ಸರ್, ನಮಗೆ ಸಿಗಲ್ಲ, ಅಪ್ರೂಪ ಸರ್ ಸಿದ್ಧಿವಿನಾಯಕ ಸಿಗೋದು. ಮತ್ತು ಈ ಕಡೆ ಸರ್ ಇದು ರಾಜರು ಮತ್ತು ಋಷಿಗಳ ಹತ್ತಿರ ಅನ್ನೋನೇ ಆದ ಸಂಬಂಧ ಇತ್ತು ಅಂತ. ಈ ಕಡೆ ರಿಪೀಟ್ ಆಗ ರಾಜ ಮತ್ತು ಋಷಿಮುನಿಗಳು ಸಂಬಂಧ. ಈ ಪಿಲ್ಲರ್ನಲ್ಲಿ ರಾಜರು ಮತ್ತು ಋಷಿಗಳ ಹತ್ತಿರ ಅನ್ನೋನೇ ಆದ ಸಂಬಂಧ ಇತ್ತು ಅಂತ. ಏನೇ ಸಮಸ್ಯೆ ಬಂದರೆ ರಾಜ ಋಷಿ ಹತ್ತಿರ ಬಂದು ಪರಿಹಾರ ಕಂಡುಕೊಂಡ್ಬರ್ತಿದ್ರು, ಸಜೆಷನ್. ಇವತ್ತು ನಮ್ಮ ರಾಜಕೀಯ ವ್ಯಕ್ತಿಗಳಲ್ಲಿ ಹೋಗ್ತಾರೆ, ಮಠಾಧೀಶರ ಹತ್ರ ಹೋಗ್ತಾರೆ. ರಾಜರ ಕಾಲದಲ್ಲಿ ಋಷಿಮುನಿಗಳ ಹತ್ತಿರ ಪರಿಹಾರ ಕೇಳ್ತಿದ್ರು ಅಂತ, ಸಜೆಷನ್. ಇದೊಂದು ಸಂಬಂಧ ರಾಜರು ಮತ್ತು ಋಷಿಮುನಿಗಳ ಸಂಬಂಧ. ಮತ್ತು ಈ ಕಡೆ ಸರ್ ಹರ್ಬಲ್ ಮೆಡಿಸನ್ ಕೂಡ ರೂಢಿತ್ತು ಸರ್ ಆಗಲ್ಲ. 1400 ವರ್ಷ ಹಿಂದೆ ಕೂಡ ಸರ್ ಇಲ್ಲಿ ಗಿಡಮೂಲಿಕೆ ತಂದು ಹರಿದ ಔಷಧ ತಯಾರು ಮಾಡ್ತಿದ್ದಾರೆ. ತಯಾರು ಮಾಡಿದ ಔಷಧನ ಕಾಲಿಗೆ ಮಸಾಜ್ ಮಾಡ್ತಿದ್ದಾರೆ. ಬೀಸನಿಕ ಮತ್ತು ಚಾಮರದಿಂದ ಪ್ರಾಣಿ ಆರೈಕೆ ಮಾಡ್ತಿದ್ದಾರೆ. ಇದಕ್ಕೆ ನಾವು ಇವತ್ತು ಸ್ಪಾ ಸಿಸ್ಟಮ್ ಅಂತ ಹೇಳ್ಬೋದು ಸರ್, ಸ್ಪಾ ಹರ್ಬಲ್. ಹಾಂ, ಹರ್ಬಲ್ ಮೆಡಿಸಿನ್ ಇತ್ತು, ಯೂಸ್ ಮಾಡ್ತಿದ್ರು ಸರ್. ಅದರ ಮೂಲಕ ಹೇಳ್ಬೋದು ಸರ್ ಎಲ್ಲ ಚಾಲುಕ್ಯ ಮಹಾರಾಜರಿಗೆ ಮತ್ತು ಶಿಲ್ಪಿಗಾರಿಗೆ ಎಲ್ಲದರೂ ನಾಲೆಜ್ ಇತ್ತು ಅಂತ. ವಾಸ್ತುಶಾಸ್ತ್ರ, ಶಿಲ್ಪಶಾಸ್ತ್ರ, ಆಯುರ್ವೇದ ಮತ್ತು ಸೌರ್ಯವ ಎಲ್ಲದರ ಬಗ್ಗೆ ನಾಲೆಜ್ ತರಲಿಕ್ಕೆ ಇವೆಲ್ಲ ನಮ್ಮ ಶಿಲ್ಪಕಲ್ ಮೂಲಕ ತಿಳ್ಕೊಳ್ಳೋಕೆ ಅವಕಾಶ ಇದೆ. ಅದಕ್ಕೆ ಹೇಳ್ಸ್ರೆ ದೇವಾಲಯಗಳ ಜ್ಞಾನಕೋಶ ಅಂತ ಕೊಟ್ಟರೆ ಎಲ್ಲ ನಮಗೆ ನಾಲೆಜ್ ಬರುತ್ತೆ ಅಂತ, ನಮಗೆ ಮಾಹಿತಿ ಸಿಗುತ್ತೆ. ಹಾಂ, ಎಲ್ಲ ಸಿಗುತ್ತೆ. ಸಾಮಾಜಿಕ ಜೀವನ, ವೇಷಭೂಷಣ, ಉಡುಪು ತೊಡಪುಗಳನ್ನು ಕೂಡ ಈ ಶಿಲ್ಪಕಲೆ ಮೂಲಕ ತಿಳ್ಕೊಳ್ಳೋಕೆ ಅವಕಾಶ ಇದೆ. ಮತ್ತು ಅದಕ್ಕೆ ಹೇಳ್ಸ್ರೆ ನಾವು ಗಾದೆ ಮಾತು, ದೇಶವನ್ನಾದರೂ ಸುತ್ತಬೇಕು ಕೋಶವನ್ನಾದರೂ ಓದಬೇಕಂತೆ. ದೇಶ ಸುತ್ತಿ ಕೋಶ ಓದಿ ಅಂತ ಹೇಳ್ಬೋದು ಸರ್. ಇಲ್ಲಿ ಸರ್ ಇಲ್ಲಿ ಚಾಲುಕ್ಯರ ಕಾಲದಲ್ಲಿ ಸರ್ ನಾವು ಅವ್ರಿಗೆ ಮೂರು ಇಂಪಾರ್ಟೆಂಟ್ ಕೊಟ್ಟು ಜೀವನವನ್ನು ಮುಡುಪಾಗಿಡ್ತಿದ್ರು ಸರ್. ಅವರು ಸ್ತ್ರೀ ರಕ್ಷಣೆಗಾಗಿ, ಭೂ ರಕ್ಷಣೆಗಾಗಿ ಮತ್ತು ಸ್ತ್ರೀರ ಮತ್ತು ಗೋ ರಕ್ಷಣೆಗಾಗಿ. ಆಕಳುಗಳನ್ನು ಕಾಯುವುದು ಮತ್ತು ಸ್ತ್ರೀಯರನ್ನು ಕಾಪಾಡೋದು, ಭೂಮಿಯನ್ನು ಕಾಪಾಡಿಕೊಳ್ಳೋದು ಅವರ ಮೂಲ ಮಂತ್ರ ಆಗಿತ್ತು. ಇಲ್ಲಿ ಸ್ತ್ರೀ ರಕ್ಷಣೆ ಇದೆ, ಸ್ತ್ರೀಯರಿಗಾಗಿ ಜೀವನವನ್ನು ಮುಡುಪಾಗಿಡ್ತಿದ್ರು ಅಂತ. ಅಂದರೆ ಮೂರು ರಕ್ಷಣೆಗಾಗಿ ಅವರ ಜೀವನವನ್ನು ಮುಡುಪಾಗಿಡ್ತಿದ್ದಲ್ಲಿಕ್ಕೆಲ್ಲ ಹೇಳೋಕ್ಕೆ ಅವಕಾಶ ಇದೆ ಅಷ್ಟೆ. ಓಕೆ, ಕಥೆಗಳು ಬರುತ್ತೆ. ಇಲ್ಲಿದ್ದಂಥ ಕಂಬಗಳಲ್ಲಿ ಸರ್ ಅಪೂರ್ಣ ಆಗಿದೆ ಶಿಲ್ಪಕಲೆ. ಯಾಕೆಂದ್ರೆ ಸರ್ ಇಲ್ಲಿ ಶಿಲ್ಪಿಗಾರರು ಸುಮಾರು 500-600 ಜನ ಶಿಲ್ಪಿಗಾರರು, ಎಲ್ಲರಿಗೂ ಒಂದೊಂದು ಭಾಗವನ್ನು ಕೆತ್ತನೆ ಮಾಡಲಿಕ್ಕೂ ಕೊಡ್ತಿದ್ರು. ಆ್ಯಕ್ಟಿವ್ ಶಿಲ್ಪಿಗಾರರು ಫುಲ್ ಶಿಲ್ಪಕಲೆಯನ್ನು ಕೆತ್ತನೆ ಮಾಡಿರ್ತಾರೆ, ಆದರೆ ಲೇಜಿ ಶಿಲ್ಪಿಗಾರರು ಅರ್ಧ ಮಾಡಿರ್ತಾರೆ. ಇಲ್ಲಿ ಅಪೂರ್ಣವಾದ ಶಿಲ್ಪಕಲೆ ನಮಗೆ ಸಿಗುತ್ತೆ. ಇದು ಫಿನಿಶಿಂಗ್ ವರ್ಕ್ ಇಲ್ಲಿ ಸರ್, ಇಲ್ಲೆಲ್ಲ ನೋಡ್ಸರ ಬರೀ ರಫ್ ವರ್ಕ್ ಮಾಡಿ ಕೈ ಬಿಟ್ಟಿದ್ದಾರೆ. ಈ ಥರ ಅಪೂರ್ಣವಾದ ಶಿಲ್ಪಕಲೆ ಸಿಗುತ್ತೆ ಈ ಥರ. ನಾವು ಕೆಲಸ ಮಾಡಿಲ್ಲ, ದೇವಾಲಯ ಕಂಪ್ಲೀಟ್ ಆಗಿದೆ, ಆದರೆ ಕಾರ್ವಿಂಗ್ಸ್ ಇದು ಅಪೂರ್ಣ ಆಗಿದೆ ಸರ್. ಅಂದರೆ ಆ್ಯಕ್ಟಿವ್ ಇದ್ದಾರೆ ಸರ್ ಪೂರ್ತಿ ಮಾಡಿರ್ತಾರೆ, ಲೇಜಿ ಶಿಲ್ಪಿಗಾರರು ಅರ್ಧ ಮಾಡಿರ್ತಾರೆ, ಹಾಗೆ ತಂದು ಸೆಟ್ ಮಾಡಿರ್ತಾರೆ. ಈ ಥರ ಕಾರಣ ಹೇಳೋಕ್ಕೆ ಅವಕಾಶ ಇದೆ. ಮತ್ತು ಆ ಸಮಯದಲ್ಲಿ ಯುದ್ಧ ಆಗಿರ್ಬೋದು, ಆಗ ರಾಜರು ಬೇರೆ ಕಡೆ ಹೋಗಿರ್ಬೋದು, ಆ ಥರ ಕಾರ್ವಿಂಗ್ಸ್ ಕೂಡ ಅಪೂರ್ಣ ಆಗಿದೆ. ಇವೆಲ್ಲ ಕಪಲ್ ಸರ್, ಎಲ್ಲ ದಂಪತಿಗಳು. ಹಾಂ, ದಂಪತಿಗಳು ಸರ್, ರಸಿಕ ದಂಪತಿಗಳು ಅಂತ ಹೇಳ್ತೀವಿ. ಮತ್ತು ಎಲ್ಲ ವೇಷಭೂಷಣ ಎಲ್ಲ ನಮ್ಮ ಡಿಫ್ರೆಂಟ್ ಆಗಿ ಸಿಗ ಸರ್ ಎಲ್ಲ ರಾಜರ ಕಾಲದಲ್ಲಿ.
ಪುರುಷರು ಕೂಡ ಸರ್ ಆಭರಣ ಪ್ರಿಯರು ಆಭರಣ ಪ್ರಿಯರು ಸರ್ ನೆಕ್ಲೆಸ್ ಯೂಸ್ ಮಾಡ್ತಿದ್ರು ತೋಳಬಂದಿ ಬಳೆಗಳು ಸ್ತ್ರೀಯರು ಕಾಮನ್ ಆಗಿ ಸ್ತ್ರೀ ಕೇಶಾಲಂಕಾರ ಮತ್ತು ಪುರುಷರ ಆಭರಣ ಪ್ರಿಯರಲ್ಲಿಕ್ಕೆಲ್ಲ ನಮಗಿಲ್ಲಿ ನಮಗೆ ನೋಡ್ಲಿಕ್ಕೆ ಅವಕಾಶ ಇದೆ ಇದು ಕೂಡ ಅದೇ ತರ ಅದೇ ಸರ್ ಎಲ್ಲ ಟೋಟಲ್ 18 ಕಪಲ್ಸ್ ಇದ್ದಾರೆ ಸರ್ ದಂಪತಿ ಸರ್ ಅಂದರೆ ನಾವು ನೋಡ್ತೀವಿ ಸರ್ ಇಲ್ಲಿ ದೇವಾಲಯ ಆ ಸಮಯದಲ್ಲಿ ರಕ್ಷಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ ರಕ್ಷಣೆ ಮಾಡುವಾಗ ಸರ್ ಮಣ್ಣು ಹಾಕಿ ಮುಚ್ಚಿರ್ತಾರೆ ಬೇರೆಯವ್ರು ತೆಗಿಬೇಕಾದ್ರೆ ಅವ್ರಿಗೆ ಒಳಗಡೆ ಏನಿದೆ ಅನ್ನೋದು ಗೊತ್ತಿರೋದಿಲ್ಲ ಆಗ ಇಲ್ಲಿಕ್ಕೆಲ್ಲ ವೆಪನ್ಸ್ ಬಡಿಸಿ ಒಂದು ಸ್ವಲ್ಪ ಕಟ್ ಆಗಿರುತ್ತೆ ಆ ಥರ ಕೂಡ ಒಂದು ಹಾಂ ಒಂದೇ ಕಾರಣ ಇಲ್ಲ ಸರ್ ಮೊದಲ ದಾಳಿಂದ ಹಾಕಿರ್ತವು ಅನಂತರ ಲೋಕಲ್ ಜನರು ಒಂದೇ ಕಾರಣ ಇಲ್ಲ ಸರ್ ಇವೆಲ್ಲ ಭಿನ್ನ ಆಗ್ಲಿಕ್ಕೆ ಒಂದಿಷ್ಟು ತಪ್ಪು ಇವೆಲ್ಲ ಸರ್ ಇದು ಕೀರ್ತಿಮುಖ ಸರ್ ಇವು ಗಣಗಳು ಗಣ ಗಣಗಳಲ್ಲಿ ಸರ್ ತೀನ್ ವಿಧ ದೇವಗಣ ರುದ್ರಗಣ ರಾಕ್ಷಸಗಣ ಅಂತ ಪೂಜಾ ದೇವಾಲಯಗಳು ಸರ ದೇವಗಣಗಳಿರುತ್ತೆ ರಾಕ್ಷಸನ ಸಂಹಾರ ಮಾಡ್ತಕ್ಕಂಥ ದೇವಾಲಯಗಳಲ್ಲಿ ರಾಕ್ಷಸಗಣ ಇರುತ್ತೆ ಶಿವನ ಅವತಾರನ ತೋರಿಸಕ್ಕಂಥ ದೇವಾಲಯಗಳಲ್ಲಿ ರುದ್ರಗಣ ಇರುತ್ತೆ ಇದಕ್ಕೆ ನಾವು ಕೀರ್ತಿಮುಖ ಅಂತ ಇತ್ತು ಸರ್ ಕೀರ್ತಿಮುಖ ಇದು ಶಿವ ದೇವಾಲಯಗಳಲ್ಲಿ ಇಂಪಾರ್ಟೆಂಟ್ ಸಿಗುತ್ತೆ ಸರ್ ಎಲ್ಲ ನಿರ್ಮಾಣ ಮಾಡಿರ್ತಾರೆ ಮತ್ತು ಇವೆಲ್ಲ ಮಕರ ತೋರಣ ಅಂತ ಸರ್ ಮಕರ ಮೊಸಳೆ ಇದೆಯಲ್ಲ ಮಕರ ತೋರಣ ಮಕರ ತೋರಣ ನವಿಲಿದ್ರೆ ಮಯೂರ ತೋರಣ ಈ ಥರ ತೋರಣಗಳ ಡಿಸೈನ್ ಬೇರೆ ಬೇರೆ ಸಿಗುತ್ತೆ ಇದು ಲತಾ ತೋರಣ ಸರ್ ಅದು ಲತೆ ಬಳ್ಳೆ ಲತಾ ತೋರಣ ಈ ಥರ ತೋರಣಗಳು ಡಿಫ್ರೆಂಟಾಗಿ ಸಿಗುತ್ತೆ ಸರ್ ಕಾರ್ವಿಂಗ್ಸ್ ಹಾಂ ಲತಾ ತೋರಣ ಇವರ ಕಪಲ್ಸ್ ಕೂಡ ಸರ್ ಹ್ಞೂ ಇಲ್ಲ ಇವ್ರನ್ನ ಹೇಳಿ ಸರ್ ಅಷ್ಟೇ ದಂಪತಿಗಳಂತ ಅಷ್ಟೇ ಆಯ್ತು ಅಲ್ಲಿ ಶೋಪ್ ಆಗ್ತಾರೆ ಸರ್ ನಂದಿ ಮೂಲಕ ಬರ್ತಿದ್ದಾರೆ ಅದು ಕೆಳಗೆ ಒಂದು ಚಿಕ್ಕ ಮಗುವಾಗಿ ಬಂದಂಥ ರಾಕ್ಷಸನ ಸಂಹಾರ ಮಾಡಿ ಇಲ್ಲಿ ಭೂಲೋಕಕ್ಕೆ ಬರ್ತಕ್ಕಂಥ ಒಂದು ಸನ್ನಿವೇಶ ಶಿವಪಾರ್ತಿ ಅದೊಂದು ರಾಕ್ಷಸ ಹಾಂ ಮೇಲೆ ಸರ್ ಶಿವಪಾರ್ತಿ ಇದ್ದಾರೆ ನಂದಿ ಇದೆ ಅದು ಕೆಳಗಡೆ ಸರ್ ರಾಕ್ಷಸ ಇದೆಯಲ್ಲ ಅದು ಮುಗಿನ ರೂಪದಲ್ಲಿ ಬಂದಿರುತ್ತೆ ಅದನ್ನು ಸಂಹಾರ ಮಾಡಿ ಜನರಿಗೆ ಒಂದು ಮೋಕ್ಷ ಕೊಡುತ್ತಾರೆ ಹಾಂ ಲತಾ ತೋರಣ ಸರ್ ಇವೆಲ್ಲ ಡಿಸೈನ್ಸ್ ಡೋರ್ ಡಿಸೈನ್ಸ್ ಸಾಡಿ ಬಾರ್ಡರ್ಸ್ ಇವೆಲ್ಲ ಬಾತುಗಳು ಅಂತ ಡಕ್ ಈ ಥರ ಡಿಸೈನ್ಸ್ ಎಲ್ಲ ಸಿಗುತ್ತೆ ಇದು ದಂಪತಿಗಳು ಸರ್ ರಸಿಕ ದಂಪತಿಗಳು ಮತ್ತು ಪುರುಷರು ಕೂಡ ಸರ್ ಕೇಶಾಲಂಕಾರ ಪ್ರಿಯರು ಜುಟ್ಟು ಹಾಕೊಳ್ಳೋ ಪದ್ಧತಿ ಇತ್ತು ಅಂತ ಕೇಶಾಲಂಕಾರ ಎಲ್ಲ ನಮಗೆ ಸಿಗುತ್ತೆ ಏನಿಲ್ಲ ಮುಗಿತು ಇಷ್ಟ ಕಂಪ್ಲೀಟ್ ಮುಗಿದು ಇಷ್ಟ